ಮಡಿಯುವಂತಿಗೆ ಮತ್ತೊಂದು ಮಾಡುವುದು ಏನೋ ಮಾಡೋದು ನೋಡಿದಾಗ ಬ್ರಾಹ್ಮಣರು ಹಾಚಬೇಕು ಅವ್ರ ಮುಂದೆ. ಮತ್ತು ಅವ್ರ ಬಿಹೇವಿಯರ್ ಅಟ್ಮಾಸ್ಫಿಯರ್ ಎಲ್ಲನೂ ಅವರು ಅದೇ ರೀತಿಯಾಗಿ ಸ್ವಲ್ಪ ನಾವು ಬ್ರಾಹ್ಮಣರಪ್ಪ ಅನ್ನುವಂಥದ್ದು. ಮತ್ತೊಂದು ಕಾಲದಲ್ಲಿ ಇದೆ, ಒಂದು 50 ವರ್ಷ ಕೆಳಗೆ ಎಲ್ಲರೂ ನಮ್ಮ ಎಲ್ಲ ಜೊತೆಗೆ ಹೋಗ್ಬೇಕು ಅನ್ನೋಂಥದ್ದು ಕಾಂಪಿಟೇಷನ್ ಮಾಡ್ತಾ ಇದ್ರು. ಇವತ್ತು ಎಸ್ ಮಕ್ಕಳು ಅವ್ರ ಜೊತೆಗೆ ಹೋಗೋದು ಪ್ರಯತ್ನ ಮಾಡ್ತಾ ಇರ್ತೀವಿ. ಮನುಷ್ಯನಿಗೆ ಲಾಭ ಏನಿರ್ತದ ಹಾಗಾಗಿ ಓಡಿ ಹೋಗುವಂತ ಸ್ವಭಾವ ನೋಡ್ತಾ ಇದ್ದೀವಿ. ಇವತ್ತು ನೋಡಿ ನಮ್ಮಲ್ಲಿ UPSC ಮನೆ ನೋಡಿದ್ರಿ, ನಮ್ಮ ಮನೋಜ್ ಯಾರವರು ಮನೆ ಅಧ್ಯಕ್ಷರ ರಾಜೀನಾಮೆ ಕೊಟ್ಟರು ಸೋನಿ ಅವರು. ಯಾಕಂದ್ರೆ ಅಲ್ಲಿ ಜಾತಿ ಸುಳ್ಳು ಸರ್ಟಿಫಿಕೇಟ್ಗಳನ್ನ ಮತ್ತೇನ ಮಾಡಿ ಐ ಸೈಟ್ ಕಡಿಮೆ ಇದ್ದಂಥವ್ರು ಇದ್ದಂಥವ್ರು ಸಿಗಲ ಅವರು ಇದ್ದಂಥವ್ರು ಸಹ ನಾವು ಐ ಸೈಟ್ ಕಡಿಮೆ ಇದೆ ವಿಕಲಾಂಗರಿದ್ದೀವಿ ಏನೇನು ಸರ್ಟಿಫಿಕೇಟ್ ಮಾಡೋರೆಲ್ಲ ಸುದ್ದಿದ್ದಾರೆ. ಮತ್ತು ಜಾತಿಯಿಂದವರು ಹಿಂದುಳಿದವರು ಇಲ್ಲ, ಅವರು ಮುಂದುವರೆದಂಥವ್ರು ಅದರ ತಮ್ಮ ಸರ್ಟಿಫಿಕೇಟ್ ಬೋಗಸ್ ಮಾಡಿ ಅನೇಕ ಸೇರಿದ್ದಾರೆ ಅಂತೇಳಿ ವಾರ್ತೆಗಳು ಬರ್ತಾ ಇದೆ. ಮತ್ತು ಅನೇಕ ಆಗಿದ್ದಾರೆ ಈಗ, ಯಾಕಂದ್ರೆ ಲಾಭ ಆಗ್ತದಂದ್ರೆ ಯಾವ್ದು ಜಾತಿ ಹೋಗುವಂತ ನಾವು ಮನವರ್ತಿ ನೋಡಿದ್ವಿ. ಅಂದ್ರೆ ಇವತ್ತು ಹಿಂದೆ ಹೋಗುದು ಪ್ರಯತ್ನ ಮಾಡ್ತಾ ಇದ್ರು, ಅವತ್ತ ಆ ರೀತಿ ಮೇಲಕ್ಕೆ ಹೋಗ್ಬೇಕು. ಇದೆಲ್ಲ ಮತ್ತೆ ಮೂರು ದಿವಸ ಹೇಳಿ ಬರ್ತಂದ್ರೆ ನಾ ಮೇಲಕ್ಕೆ ಇರ್ಬೇಕಪ್ಪ, ನಾ ಏನೋ ಆಗಲಿ ಹೋಗು ದಾರಿ ಅನೈತಿಕಿರ್ಲಿ ಇಲ್ಲಿಗಲಿರ್ಲಿ ಯಾವುದು ಇರಲಿ, ನಾನು ದುಡ್ಡು ಗಳಿಸ್ಬೇಕು, ದೊಡ್ಡವಾಗಬೇಕು, ನನ್ನ ಜನ ಗೌರವಿಸ್ಬೇಕು ಅನ್ನೋಂತ ಒಳಗಿನ ಭಾವಗಳು ಏನದಾವ ನಾವು. ಇಂಥ ಒಂದು ಭಾವಗಳಿಗೆ ನಾವು ಬ್ರಾಹ್ಮಣ್ಯೀಕರಣ ಅಂತ ಬ್ರಾಹ್ಮಣ್ಯವನ್ನು ವಿರೋಧ ಮಾಡೋದು ಅದು ಬ್ರಾಹ್ಮಣರಲ್ಲ, ಬ್ರಾಹ್ಮಣರು ನಮಗೊಂದು ಹುಟ್ಟಿರ್ತಾರೆ, ಹುಟ್ಟಿ ಯಾರನ್ನು ಕೇಳಿ ಆಗುವುದಿಲ್ಲ, ನಮ್ಮನ್ನ ಕೇಳಿ ನಿಮ್ಮನ್ನ ಕೇಳಿ ಆಗುದಿಲ್ಲ, ಹುಟ್ಟೋದು ಎಲ್ಲೆಲ್ಲೋ ಆಗ್ತಿರ್ತದೆ ಅದು ತಪ್ಪ. ನಾವು ಜಾತಿಯನ್ನು ವಿರೋಧ ಮಾಡೋದು ತಪ್ಪು, ಆದ್ರೆ ಬ್ರಾಹ್ಮಣ್ಯತನ ಆಗ್ತಾರೆ ನಾ ಶ್ರೇಷ್ಠ ಅನ್ನೋ ಅಹಂಕಾರ ಅದನ್ನ ವಿರೋಧ ಮಾಡುವಂತ ಅದನ್ನು ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ರು. ಮತ್ತೆ ನಾವಾದ್ರೂ ಇವತ್ತು ಬಂದ ಈ ಒಂದು ಈ RSS ದಲ್ಲೇ ಅಧಿಕಾರ ನಿಷೇರಿಸೋದ್ರಿಂದ ಸಹಜವಾಗಿ ಅವರಲ್ಲೇ ಕೆಲವೊಂದಿಷ್ಟು ಜನ ಇದ್ದೇ ಇರ್ತಾರೆ, ನಮ್ಮ ಜಾತಿ ಪ್ರಿಂಟ್ ಮಾಡೋದು ಇದು ಮಾಡುವಂಥದ್ದು ಹಿಂದುತ್ವ ಶ್ರೇಷ್ಠ ಅಂತೇಳಿ ಸನಾತನಿ ಭಾವ ಅಂತ ಹೇಳುದು ಏಯ್ ಎಲ್ಲ ಇಲ್ಲಪ್ಪ ಶ್ರೇಷ್ಠ ಅಂತ ಅನ್ಕೋತಾನೆ ಅಂತಾನ ತಮ್ಮ ಮನಸ್ಸನ್ನ ಉಳಿದವ್ರಿಗಿಂತ ಭಿನ್ನಾಗಿ ಮಾಡ್ಕೊಳ್ಳೋದು, ತಾವು ಡಿಫ್ರೆಂಟ್ ಕಾಸ್ಟಪ್ಪ ನಾವು ಹೆಚ್ಚಿನವರು ಇನ್ನುಳಿದವರು ಕಡಿಮೆ ಕೀಳು ಅನ್ನುವಂಥ ಮನೋವೃತ್ತಿ. ಇಂಥವು ಅಧಿಕಾರ ಶೈಲಿ ಬರುವುದರಿಂದ ಅಧಿಕಾರ ಶೈಲಿಗಳು ನಿರ್ಧಾರ ಸರಿಯಾದ ನಿರ್ಧಾರ ತಗೊಳಿಕ್ ಆಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಡಿಸಿಷನ್ ಮೇಕಿಂಗ್ ಅಲ್ಲಾಡ್ಬಿಡುತ್ತೆ ಅಲ್ಲಾಡ್ಬಿಡುತ್ತದೆ. ಅಲ್ಲೇ ಸತ್ಯತೆ ಒಂದು ಇದಕ್ಕೆ ಪ್ರಾಮಾಣ್ಯ ಇದೆ ಆದ್ಯತೆ ಬರಲಾರ್ದ ಅಲ್ಲಿ ಇಸಮ್ ಇದ್ದಿದ್ದು ಬಂದ ದಾರಿ ತಪ್ಪು ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇದೆಲ್ಲ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಅವರು ಮಾಡಿರ್ತಾರೆ ಅದನ್ನು RSS ಅದನ್ನು ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು ಇನ್ನುಳಿದ ಯಾವುದೇ ಆದರೂ ಅಲ್ಲಿ. ಮತ್ತು ಇವರಲ್ಲೂ ಮುಸ್ಲಿಮರಲ್ಲೂ ಕಟ್ಟರದಾರ ಇಲ್ಲ ಅಂತಲ್ಲ, ಅಲ್ಲೂ ಕಟ್ಟರದಲ್ಲ, ಕೇಳಿ ಹಿಂದೂಗಳ ಬಗ್ಗೆ ಎಷ್ಟು ಮಾತಾಡ್ತಾ ಇಲ್ಲ, ಅವರಲ್ಲೂ ಕಟ್ಟರಿರ್ತಾರೆ, ಅಲ್ಲೂ ಜಾತಿ ಪದ್ಧತಿ ಶ್ರೇಣಿ ಪದ್ಧತಿ ಅದ, ಶೇಖ್ ಸೈಯದ್ ಮೊಘಲ್ ಪಠಾಣ್ ಪಿಂಜಾರ್ ನದಾಫ್ ಅವರಲ್ಲೂ ಹಿಂಗೆ ಬರ್ತಾ ಬರ್ತಾ ಹೋಗ್ತಾ ಇರ್ತಾವ. ಅವ್ರ ಜಾತಿಯ ಪ್ರಭಾವ ಅಲ್ಲೂ ಆಗ್ಯದ ಇಲ್ಲ ಅಂತಲ್ಲ, ಅಂದ್ರೆ ಇಂಥಲ್ಲಿ ಒಟ್ಟು ಭಾಗವಹಿಸಬಾರದಪ್ಪ. ಅಧಿಕಾರಿಗಳಾದಂಥವರು ನಿರ್ಲಿಪ್ತ ಆಗಿರ್ಬೇಕು, ಸರಿಯಾದ ಡಿಸಿಷನ್ ಇರಬೇಕು ಅನ್ನೋ ಕಾರಣಕ್ಕಾಗಿ ಇಂದಿರಾ ಗಾಂಧಿ ಅವರು ಎಲ್ಲವನ್ನು ಅಭ್ಯಾಸ ಮಾಡಿ ಅಲ್ಲಿ ಡಿಸಿಷನ್ ತಗೊಂಡಿದ್ರು. ಇವತ್ತು ಮೋದಿ ಅವರಿಗೆ ಅನಿವಾರ್ಯ ಆಗಿದೆ RSS ಸಹವಾಸ ಅವ್ರಿಗೆ ಬೇಕಾಗಿದೆ, ಅದನ್ನು ಬಿಟ್ಟು ಅತ್ಯಂತ ಆತ್ಮೀಯ ಇನ್ನೊಂದು ಯಾವುದು ಅವರಿಗೆ ಸಹಾಯ ಮಾಡೋ ಸ್ಥಿತಿಗಳಿಗೆ ಇಲ್ಲ ಇನ್ನೊಂದು ಸಂಘಟನೆಗಳು. ಇವತ್ತಿ ಒಂದು ಮುಸ್ಲಿಮರಾಗಿರ್ಬೋದು, ಮುಸ್ಲಿಮರು ನಂಬುದಿಲ್ಲ ಅವ್ರನ್ನ, ಅಥವಾ ಇನ್ನುಳಿದ ಕ್ರಿಶ್ಚಿಯನ್ಸ್ ಅವರು ನಂಬುವುದಿಲ್ಲ, ಮತ್ತು ಇಲ್ಲಿ ಕೆಳ ಜಾತಿ ಜನರು ನಂಬುವುದಿಲ್ಲ ಅವರನ್ನ. ಈಗ ಇವರವ್ರು ಯಾರು ನಮ್ಗೆ ಆ ಹೆಜ್ಜೆನ ಕಳ್ಕೊಂಡ್ರೆ ನಾಳೆ ರಾಜಕೀಯ ಭವಿಷ್ಯ ಏನು ಅನ್ನುವಂಥ ಕಾರಣಕ್ಕಾಗಿ ಮೋದಿ ಅವರು ಅದನ್ನು ಮಾಡಿದಾರೆ ಅಂತ ಅನ್ನಿಸ್ತದೆ. ಅಟ್ಲೀಸ್ಟ್ ಅವ್ರು ಈ ನೆಲೆಯಲ್ಲಿ ಆದರೂ ನಾನು ಏನಾದರೂ ಒಂದು ಸ್ವಲ್ಪ ಪ್ಲೀಸ್ನೆಸ್ ಪಡ್ಕೋಬಹುದೇನೋ ಅನ್ನುವಂಥದ್ದು ಇರ್ಬೋದು, ಬಟ್ ಇದು ಭವಿಷ್ಯದಲ್ಲಿ ಮಾತ್ರ ಬಹಳ ಅಪಾಯಕಾರಿಯಾದಂಥದ್ದು ಅಂತ. ಇವತ್ತು ಅವ್ರು ಕೊಟ್ರಿ ನಾನು ಮತ್ತೊಬ್ರು ಕೇಳ್ಬೋದು, ಆದರೆ ಆ ಮನಸ್ಥಿತಿ ಈಗ ಏನು ಇಲ್ದಲ್ಲಿ ತಪ್ಪು ನಿರ್ಧಾರ ಮಾಡ್ತಾ ಇರ್ತಾರೆ. ದುಡ್ಡಿಗೆ ನಮ್ಮ ಅಧಿಕಾರ ಶಾಲೆ ಜನ ಬೇಕಾದ ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಇವತ್ತು ಬೋಗ ಸರ್ಟಿಫಿಕೇಟ್ UPSC ಕೊಟ್ಟಿದಾರಪ್ಪ ಅಂತಂದ್ರೆ UPSC ಅನ್ನುವಂಥ ಕಠೋರವಾದಂಥ ಎಕ್ಸಾಮ್ನಲ್ಲ ಮತ್ತು ಅತ್ಯಂತ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡುವಲ್ಲಿ ಬೋಗ ಸರ್ಟಿಫಿಕೇಟ್ ಕೊಡ್ತಾರೆ ಇವರು.